ಎಲ್ರಿಗೂ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಬಿ ಟಿ ಒನ್ನ ರಿಸಲ್ಟ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಇಂಡಿವಿಜುವಲ್ ಸ್ಕೋರ್ ಬಗ್ಗೆ ಕೇಳ್ತಾ ಇದ್ರಲ್ಲ ಇವಾಗ ಲಿಂಕ್ ಆಕ್ಟಿವೇಟ್ ಮಾಡಿದ್ದಾರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಲಿಂಕ್ ನಿಮ್ಮ ಮಾಹಿತಿಗಳನ್ನು ಚೆಕ್ ಮಾಡ್ಕೋಬೋದು ನಾನು ನಮ್ಮ ವೆಬ್ಸೈಟ್ ಆದಂಥ ಆರ್ ಆರ್ ಬಿ ಕನ್ನಡ ಆರ್ ಆರ್ ಬಿ ಕನ್ನಡ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಗೂಗಲ್ನಲ್ಲಿ ಹೋಗಿ ಆರ್ ಆರ್ ಬಿ ಕನ್ನಡ ಅಂತ ಸರ್ಚ್ ಮಾಡಿ ಸೊ ರೈಲ್ವೆ ಇಲಾಖೆಗೆ ಕನ್ನಡದಲ್ಲಿ ಮಾಹಿತಿ ಕೊಡೋದಕ್ಕೋಸ್ಕರ ಈ ಒಂದು ವೆಬ್ಸೈಟನ್ನು ಮಾಡಲಾಗಿದೆ ಇಲ್ಲಿ ನೀವು ಆರ್ ಆರ್ ಬಿ ಎನ್ ಟಿ ಪಿ ಸಿ ಬಿ ಟಿ ಒನ್ ರಿಸಲ್ಟ್ಸ್ ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಸ್ಕ್ರೋಲ್ ಆಗ್ತಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೀವು ಜಸ್ಟು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಿಮಗೆ ಇಂಡಿವಿಜುವಲ್ ಆಗಿ ಕಟ್ ಆಫ್ ಇದೆ ರೈಲ್ವೆ ಇಲಾಖೆದು ಲೆವೆಲ್ ವೈಸು ಅದನ್ನು ಫಸ್ಟ್ ಕೊಡಲಾಗಿದೆ ಆಮೇಲೆ ಶಾರ್ಟ್ ಲಿಸ್ಟನ್ನು ಮಾಡಿರ್ತಕ್ಕಂಥ ಲಿಸ್ಟನ್ನು ಕೊಡಲಾಗಿದೆ ಅದಾದ ಮೇಲೆ ನೀವು ಇಲ್ಲಿ ಕಾಣ್ಬೋದು ಒಂದು ಐ ಲಾಗಿನ್ ಐಡಿಯಾನ ಕೊಡಲಾಗಿದೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಒಂದು ಸಲ ಲಾಗಿನ್ ಆದಮೇಲೆ ನಿಮಗೆ ಮೂರು ಒಂದು ಇದು ಕಾಣುತ್ತೆ ನೋಡಿ ನಾನು ಲ್ಯಾಂಡ್ಸ್ಕೇಪ್ ನೋಡಿ ಇಟ್ಕೊಂಡಿದ್ದೀನಿ ಮೊಬೈಲನ್ನು ಕ್ಯಾಂಡಿನೇಟ್ ಡೀಟೇಲ್ಸ್ ಒಂದು ಕಡೆ ಇರ್ತದೆ ಕ್ಯಾಂಡಿನೇಟ್ ರೆಸ್ಪಾನ್ಸು ಸ್ಕೋರ್ ಕಾರ್ಡ್ ಸೊ ಮೊದಲನೇದಾಗಿ ಕ್ಯಾಂಡಿಡೇಟ್ ಡೀಟೇಲ್ಸ್ ನಿಮ್ಗೆ ಓಪನ್ ಆದ ತಕ್ಷಣ ಇರ್ತದೆ ಅದರಲ್ಲಿ ನಿಮ್ಮ ಹೆಸರು ನಿಮ್ಮ ರೋಲ್ ನಂಬರು ಫಾದರ್ ನೇಮು ಕ್ಯಾಟಗರಿ ಯಾವುದರಿಂದ ಅರ್ಜಿ ಹಾಕಿದ್ದೀರಾ ಅದೆಲ್ಲ ಡೀಟೇಲ್ಸ್ ಇರುತ್ತೆ ಸೆಕೆಂಡ್ ಸೆಕೆಂಡ್ವನ್ನ ಕ್ಲಿಕ್ ಮಾಡಿದ್ರೆ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಅಂತ ಇದೆ ಇಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೋದು ತುಂಬ ಜನಕ್ಕೆ ಪ್ರಶ್ನೆ ಪತ್ರಿಕೆ ಸಿಗ್ತಾ ಅಲ್ವಾ ಸೊ ನೀವು ಎಕ್ಸಾಮಲ್ಲಿ ಬರೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಇಲ್ಲಿ ಟು ಡೌನ್ಲೋಡ್ ಯುವರ್ ಕ್ವಶನ್ ಪೇಪರ್ ಫಾರ್ ಅಸೆಸ್ಮೆಂಟ್ ಆರ್ ಬಿ ಎನ್ ಟಿ ಬಿ ಸಿ ಎಕ್ಸಾಮ್ ಕ್ಲಿಕ್ ಹಿಯರ್ ಅಂತಿದೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಕ್ಲಿಕ್ ಹಿಯರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆ ಪೇಪರ್ನ ಡೌನ್ಲೋಡ್ ಮಾಡ್ಕೋಬೋದು ಅದನ್ನು ಪ್ರಿಂಟ್ ತಗೋಬೋದು ನೆಕ್ಸ್ಟ್ ಮೂರನೇ ಆಪ್ಷನು ಇಲ್ಲಿ ಸ್ಕೋರ್ ಕಾರ್ಡ್ ಅಂತ ಇದೆ ಇದು ನಿಮ್ಮ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ರಾ ಮಾರ್ಕ್ಸ್ ಏನು ನಾರ್ಮಲೈಸ್ಡ್ ಮಾರ್ಕ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸ್ಕೋರ್ ಕಾರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಜನರಲ್ ಆಗಿ ನಿಮಗೆ ಉದಾಹರಣೆ ಕೊಡೋದಕ್ಕೆ ಇಲ್ಲಿ ಬೇರೆ ಒಂದನ್ನು ತೆಗೆದುಕೊಂಡಿದ್ದೀನಿ ಯಾವ ರೀತಿ ಇರುತ್ತೆ ಅದು ಓಪನ್ ಆದಾಗ ಅಂತ ಸೊ ಮೇಲುಗಡೆ ನಿಮಗೆ ರಿಜಿಸ್ಟರ್ ನಂಬರು ರೋಲ್ ನಂಬರು ನಿಮ್ಮ ನೇಮ್ ಎಲ್ಲ ಇರ್ತದೆ ಅದಾದಮೇಲೆ ಮುಖ್ಯವಾಗಿ ಎಷ್ಟು ಕ್ವೆಶನ್ಸ್ನ ಅಟೆಂಪ್ಟ್ ಮಾಡಿದ್ದೀರಾ ಅಂದರೆ ಎಷ್ಟು ಕ್ವಶನ್ಸ್ನ ಅಟೆಂಪ್ಟ್ ಮಾಡಿದ್ದೀರಾ ಆನ್ಲೈನ್ ಎಕ್ಸಾಮಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಅದಾದಮೇಲೆ ಎಷ್ಟು ಕರೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಎಷ್ಟು ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಎಷ್ಟು ಕ್ವಶನ್ಸ್ನ ಇಗ್ನೋರ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಅದಾದಮೇಲೆ ಟೋಟಲಾಗಿ ನಿಮ್ಮ ವ್ಯಾಲಿಡ್ ಕ್ವಶನ್ಸು ಅಂತ ಎಷ್ಟು ಅಂತಿರುತ್ತೆ ರಾ ಮಾರ್ಕ್ಸ್ ಟೋಟಲಾಗಿ ಪಾಸಿಟಿವ್ ಮಾರ್ಕ್ಸು ನೆಗೆಟಿವ್ ಮಾರ್ಕ್ಸು ಟೋಟಲ್ ಮಾರ್ಕ್ಸ್ ಎಷ್ಟು ಅಟೆಂಡ್ ಮಾಡಿದ್ದೀರಾ ಅದಕ್ಕೆ ಒನ್ ಒಂದು ಅಂಕ ಬರುತ್ತೆ ನೆಗೆಟಿವಲ್ಲಿ ಒನ್ ಬೈ ತ್ರೀನ ಕಳೆದ್ಬಿಡ್ತಾರೆ ಟೋಟಲನ್ನ ಮೈನಸ್ ಮಾಡಿ ನಿಮಗೆ ರಾ ಮಾರ್ಕ್ಸನ್ನೇ ಇಲ್ಲಿ ಎಂಟ್ರಿ ಮಾಡಿರ್ತಾರೆ ಪ್ರೋ ರೇಟೆಡ್ ಮಾರ್ಕ್ಸ್ ಔಟ್ ಆಫ್ ಹಂಡ್ರೆಡ್ ಟೋಟಲ್ ಅದೇ ರಾ ಮಾರ್ಕ್ಸ್ನ ರಿಪೀಟ್ ಮಾಡ್ತಾರೆ ಇಲ್ಲಿ ಅದಾದಮೇಲೆ ಆ ಶಿಫ್ಟ್ನ ನಾರ್ಮಲೈಸೇಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ನಾರ್ಮಲೈಸೇಷನ್ ಆದಮೇಲೆ ಅಂಕಗಳು ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಅಂತ ಹೇಳಿದ್ದೀನಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ನಾರ್ಮಲೈಸಡ್ ಮಾರ್ಕ್ಸ್ ಅಂತ ಇರುತ್ತೆ ಶಿಫ್ಟ್ಗಳು ನಿಮಗೆ ಅವರೇಜ್ ಇದ್ದರೆ ಸ್ವಲ್ಪ ಹೆಚ್ಚಾಗುತ್ತೆ ಶಿಫ್ಟ್ ಡಿಫಿಕಲ್ಟ್ ಇದ್ದರೆ ಜಾಸ್ತಿ ಹೆಚ್ಚಾಗುತ್ತೆ ಶಿಫ್ಟ್ ಈಸಿ ಇದ್ದರೆ ಮಾರ್ಕ್ಸು ಕಡಿಮೆ ಕೂಡ ಆಗಬಹುದು ಇದಾದ ಮೇಲೆ ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಇದೆ ಇದು ಗ್ರೂಪ್ ಡಿದು ಸ್ಕೋರ್ ಕಾರ್ಡು ಬೇರೆ ಒಂದು ನಿಮಗೆ ಉದಾಹರಣೆ ಕೂಡ ತೆಗೆದುಕೊಂಡಿರೋದು ಸಿ ಬಿ ಟಿ ಎನ್ ಟಿ ಪಿ ಸಿಲಿ ಏನಿರ್ತದೆ ಅಂದರೆ ಸೆಕೆಂಡ್ ಸ್ಟೇಜ್ ಎಕ್ಸಾಮ್ಗೆ ಕ್ವಾಲಿಫೈ ಆಗಿದ್ರೆ ಎಸ್ ಆರ್ ನೋ ಅನ್ನೋ ಆಪ್ಷನ್ ಇರ್ತದೆ ನೀವು ಕ್ವಾಲಿಫೈ ಆಗಿದ್ದರೆ ಇಲ್ಲಿ ಎಸ್ ಅಂತಿರುತ್ತೆ ಇಲ್ಲಾಂದರೆ ನೋ ಅಂತಿರುತ್ತೆ ನೀವು ಇದನ್ನು ಇಂಡಿವಿಜುವಲ್ ಆಗೋಗಿ ಚೆಕ್ ಮಾಡ್ಕೊಬೋದು ಸೊ ಎಲ್ಲರೂ ಹೋಗಿ ನಿಮ್ಮ ಅಂಕಪಟ್ಟಿಗಳನ್ನು ಚೆಕ್ ಮಾಡ್ಕೊಳ್ಳಿ ಸ್ಕೋರ್ ಎಷ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ವಿವಿಡದ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನಿಮ್ಮ ಅಂಕಗಳನ್ನು ಕಾಮೆಂಟ್ ಮಾಡಿ ರಾಮ್ ಮಾರ್ಕ್ಸ್ ಎಷ್ಟು ಮತ್ತು ನಾರ್ಮಲೈಸ್ಡ್ ಮಾರ್ಕ್ಸ್ ಎಷ್ಟು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಅಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು ಸಿಗೋಣ ಮತ್ತು ಅದು ವೀಡಿಯೋಂದಕ್ಕೆ ಎಲ್ಲರಿಗೂ ಧನ್ಯವಾದಗಳು